ಸಚ್ಚಿದಾನಂದ ಸ್ವರೂಪಾಯ ಸೋಮಲಿಂಗೇಶ್ವರ ಯತೀಶ್ವರಂ ಭಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ವಂದೇ ಜಗದ್ಗುರು. ಶ್ರೀಮ ಜಗದ್ಗುರು ಸೋಮೇಶ್ವರರ ಶ್ರೀಪಾದಕ್ಕೂ, ಶಿವಯೋಗಿ ಅಮೋಘಸಿದ್ದೇಶ್ವರರ ಶ್ರೀಪಾದಕ್ಕೂ, ಸಿದ್ಧರತ್ನ ಶಿವಯೋಗಿ ಸದ್ಗುರು ಸಿದ್ಧರತ್ನ ಮದಗೊಂಡೇಶ್ವರಪ್ಪಂಗಳ ಶ್ರೀಪಾದಕ್ಕೂ, ಆದಿಶಕ್ತಿ ಶ್ರೀದೇವಿಯಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಕ್ವಂತಾದೇವಿಯ ಶ್ರೀಪಾದಕ್ಕೂ ಭಕ್ತಿಯಿಂದ ನಮಸ್ಕರಿಸಿ ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ಸಂಚಿಕೆ ಒಳಗೆ ಶಿವಯೋಗಿ ಅಮೋಘಸಿದ್ದೇಶ್ವರರು ಗಿಜ್ಜಗನಹಳ್ಳಿಗೆ ಹೋಗಿ, ಅಂದರೆ ಶಾರಪಟ್ಟಣಕ್ಕೆ ಹೋಗಿ ಕಲಿಕಲಾವತಿಯರ ನ್ಯಾಯವನ್ನು ಮಾಡಿ ಧರ್ಮಕ್ಕೆ ಜಯ ಮಾಡಿ ಮರಳಿ ಮುಮ್ಮೆಟಗುಡ್ಡಕ್ಕೆ ಬರುವಾಗ ದಾರಿ ಮಧ್ಯದೊಳಗೆ ಕುಷ್ಠರೋಗಿಯಾಗಿರ್ತಕ್ಕಂಥ ಗಿರಮಲ್ಲಪ್ಪನ ಕುಷ್ಠರೋಗವನ್ನು ಕಳೆದು ಭಂಡಾರ ಕೊಟ್ಟು ಬಂಗಾರ ಮಾಡಿ ಭಂಡಾರ ಬಿತ್ತಿ ಬಂಗಾರ ಬೆಳೆದಂಥ ಸ್ತುತಿ ಪ್ರಮಾಣದ ತನ್ನ ಲೀಲೆಯನ್ನು ತೋರಿ, ಆ ಗಿರಮಲ್ಲಪ್ಪನ ಕುಷ್ಠರೋಗ ಕಳೆದು ತನ್ನ ಲೀಲೆಯನ್ನು ತೋರಿ ಮುಮ್ಮೆಟಗುಡ್ಡದ ಮೇಲೆ ಬಂದು ಕುಂತಾನೆ. ಸಂಚಾರಿ ಪುರುಷನಾಗಿರ್ತಕ್ಕಂಥ ಅಮೋಘಸಿದ್ದೇಶ್ವರು ಒಂದಿನ ಏನು ಮಾಡಿದರು ಅಂತ ಕೇಳಿದ್ರೆ, ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಮುಮ್ಮೆಟ್ಟು ಗುಡ್ಡದ ಬಲಭಾಗದೊಳಗಿರ್ತಕ್ಕಂಥ ಇಟಂಗಳ ಗ್ರಾಮಕ್ಕೆ ಬಂದಾರ. ಬರೋದೊಳಗೆ ಕಟ್ಟಿಗೆ ಎಲ್ಲ ಊರ ಜನ ಎಲ್ಲ ಕಟ್ಟಿ ಮೇಲೆ ಕುಂತು ಮಾತಾಡಕತ್ತಿದ್ರು. ಏನಾಗಿತ್ತು ಅಂತ ಕೇಳಿದ್ರೆ, ಮಳೆ ಹೋಗಿ ಬರಗಾಲ ಬಿದ್ದಿತ್ತು. ಮುಂಗಾರಿ ಮಳೆಗಳೆಲ್ಲ ಹೋಗಿ ಹಿಂಗಾರಿ ಮಳೆ ಒಂದೆರಡು ನಕ್ಷತ್ರಗಳು ಗತಿಸಿ ಹೋಗಿದ್ರು ಕೂಡ ಮಳೆಗಾಲ ಆಗಿತ್ತಿಲ್ಲ. ದನಕರಿಗೆ ನೀರ ಮೇವಿನ ಬರಗಡೆ ಬಿದ್ದಿತ್ತು. ಹಕ್ಕಿ ಪಕ್ಕಿಗಳು ಕಾಳು ಕಡಿಯಿಲ್ಲದೆ ನೀರಿಲ್ಲದೆ ಚಿಲಿಪಿಲಿ ಚಿಲಿಪಿಲಿ ಒದ್ದಾಡಿ ಸಾಯುವಂಥ ಪ್ರಸಂಗ ನಡೆದಿತ್ತು. ಜನರೆಲ್ಲ ಮನೆಯೊಳಗೆ ಜೋಳ ಕಾಳ ಇಲ್ಲದೆ ದವಣಿ ಕಟ್ಟಿದ ದನಕರಿಗೆ ಮೇವು ನೀರು ಇಲ್ಲದೆ ಬದುಕಲಕ್ಕಾಗ್ತದೇನು ಇಲ್ಲ ಅಂತ ತಿಳ್ಕೊಂಡು ಗೋಳೆ ಕಟ್ಕೊಂಡು ಮುಂದಿನ ಊರಿಗೆ ಹೋಗ್ಬೇಕಂತ ಚರ್ಚೆ ಮಾಡ್ಕೊತ ಕಟ್ಟಿ ಮೇಲೆ ಕೂತಿದ್ರು. ಅಲ್ಲಿಗೆ ಅಮೋಘಸಿದ್ದನ ಸ್ವಾರಿ ಬಂತು. ಅಮೋಘಸಿದ್ದ ಬಂದಿದ್ದೆ ತಡ, ಹೊಡ್ಕೊಂಡು ಹೊಡ್ಕೊಂಡು ಬಂದು ಒಂದು ನಾಲ್ಕು ಮಂದಿ ಪಾದಿಗೆ ಬಿದ್ದರು. ಅಪ್ಪ ಪಾದಿಟ್ಟು ಅಲ್ಲಿ ಪವಿತ್ರ ಆಗ್ಯದಂತ, ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ತಿಳ್ಕೊಂಡು ಗುರುವಿನನ್ನು ಕೊಂಡಾಡಿದ್ದಾರೆ. ಇದು ಶ್ರುತಿ ಪ್ರಮಾಣದ. ಅಪ್ಪ ಇವತ್ತು ನೀನೇ ಒಲತ್ತು ಈ ಭೂಮಿ ಒಳಗೆ ಇಟ್ಟೆಂಗಳ ಭೂಮಿ ಒಳಗೆ ಪಾದಿಟ್ಟಿ ಅಂದ್ರೆ ಪವಿತ್ರ ಆಯ್ತಪ್ಪ. ಭಗವಂತ ಮಳೆ ಹೋಗಿ ಬರಗಾಲ ಬಿದ್ದದೆಪ್ಪ, ಹೈರಾಣ ನಡೆದ ಜನ ದನ ಎಲ್ಲರದು ಹೈರಾಣ ನಡೆದ, ಮಳೆ ಯಾವಾಗ ಆಗ್ತದೆ ಹೇಳ್ರಿ ಅಂತ ತಿಳ್ಕೊಂಡು ನಾಲ್ಕು ಮಂದಿ ಪಾದಿಗೆ ಬಿದ್ದಾಗ ಇನ್ನೊಂದು ನಾಲ್ಕು ಮಂದಿ ಅಂದರು, ಇಂಥವರೆಲ್ಲ ಹೋಗೋರು ಬರೋರು ಬೇಡಿ ಭಿಕಾರಿಗಳು ಜೋ ಹಂಗಮರು ತಿರುಗಾಡಿ ಭಿಕ್ಷೆ ಬೇಡಿ ತಿನ್ನೋರ ಕೈಲಿ ಮಳೆ ಕೊಡ್ಲಿಕ್ಕೆ ಸಾಧ್ಯ ಅದನ್ನು, ಅದೆಲ್ಲ ಭಗವಂತನ ಆಟ, ಎಲ್ಲ ಭಗವಂತನ ಇಚ್ಛ ಅಂತ ಇನ್ನೊಂದು ನಾಲ್ಕು ಜನ ಅಂದರು. ಅಂದಿದ ತಕ್ಷಣ ಮತ್ತೊಂದು ನಾಲ್ಕು ಜನ ಹೇಳ್ತಾರೆ, ಮಹಾತ್ಮರಿಗೆ ಸಾಧು ಸತ್ಪುರುಷರಿಗೆ ಚುಚ್ಚು ಮಾತಾಡಬಾರ್ದು, ನಿಂದೆ ಆಡಬಾರ್ದಪ್ಪ, ಅದು ಅಪವಾದದ ಅಪರಾಧ ಆಗ್ತದೆ, ಅದಕ್ಕಾಗಿ ಅಪರಾಧ ಆತಂದ್ರೆ ಬಿಡುಗಡೆ ಇಲ್ಲ. ನಾವು ನೀವು ಲೌಕಿಕದೊಳಗೆ ಪ್ರಪಂಚದೊಳಗೆ ಅಪರಾಧಗಳನ್ನು ಮಾಡಿ ನಮ್ಮನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಒಯ್ದ್ರಪ್ಪ ಅಂತಂದ್ರೆ 10,000 ಬೇಡ 20,000 ಕೊಟ್ರೆ ಲಂಚ ಕೊಟ್ರೆ ಏನಾಗ್ತದೆ ಅಂದ್ರೆ ಬಿಡುಗಡೆ ಆಗ್ತದೆ. ಆದರೆ ಪಾರಮಾರ್ಥದೊಳಗೆ ಪಾರಮಾರ್ಥ ದೃಷ್ಟಿಯೊಳಗೆ ನಾವು ಒಮ್ಮೆ ಅಪರಾಧ ಮಾಡಿದೇವಪ್ಪ ಅಂತಂದ್ರೆ ಬಿಡುಗಡೆ ಇಲ್ಲ, ಅದನ್ನು ನಾವು ಭೋಗಿಸ್ಬೇಕಾಗ್ತದೆ. ಅದಕ್ಕಾಗಿ ಸದ್ಗುರು ಮಧುಗೊಂಡೇಶ್ವರರು, ನೀ ಮಾಡಿದ್ದು ನೀನೇ ಉಣ್ಣು, ನೀಡಬೇಡ ಯಾರಿಗೆ, ಉಂಡುಳಿದದ್ದು ಅಗಲ ತಮ್ಮ ತೆಗೆದಿಡೋ ನ್ಯಾರಿಗೆ ಅಂತ ಪದ್ಯ ಮಾಡಿ ಜಗತ್ತಿಗೆ ಹಾಡಿ ಉಪದೇಶ ಕೊಟ್ಟಾರ ಸದ್ಗುರು ಮಧುಗೊಂಡೇಶ್ವರರು. ಬಹಳ ಕಿಮ್ಮತ್ತಿನ ಮಾತು ಹೇಳ್ಯಾರ ಮಹಾತ್ಮರು, ಋಷಿ ಆಡಿದ್ದ ಮಾತು ಜಗತ್ತಿನೊಳಗೆ ಖುಷಿ ಹೋಗಿಲ್ಲ ಅಂತ. ಇನ್ನೊಂದು ನಾಲ್ಕು ಜನ ಏನಂದ್ರ ಅಂತ ಕೇಳಿದ್ರೆ, ಅಪ್ಪ ಹಂಗೆ ಮಹಾತ್ಮರಿಗೆ ನಿಂದೆ ಆಡ್ಲಾಕೆ ಬರಂಗಿಲ್ಲ ಅಂದರು. ಒಂದು ನಾಲ್ಕು ಜನ ಪಾದಿಗೆ ಬಿದ್ದು ಮಳೆ ಯಾವಾಗ ಬರ್ತದೆ ಅಂತ ಕೇಳ್ಯಾರ, ಇನ್ನೊಂದು ನಾಲ್ಕು ಜನ ಇಂಥವ್ರ ಕೈಲಿ ಹೆಂಗೆ ಮಳೆ ಕೊಡ್ಲಾಕೆ ಸಾಧ್ಯದ ಅಂತ ಇನ್ನೊಂದು ನಾಲ್ಕು ಜನ ಅಂದಾರೆ. ಮತ್ತೊಂದು ನಾಲ್ಕು ಜನ ಅಂತಾರೆ, ಮಹಾತ್ಮರಿಗೆ ನಿಂದೆ ಆಡಿ ಪಾಪಕ್ಕೆ ಗುರಿಯಾಗೋದು ಬೇಡ ಅಂತ ಇನ್ನೊಂದು ನಾಲ್ಕು ಜನ ಅಂದಾರೆ. ಒಟ್ಟಿನೊಳಗೆ ಇಷ್ಟೆಲ್ಲ ಚರ್ಚೆ ನಡೀತು. ಅವಾಗ ಅಮೋಘಸಿದ್ದ ಹೇಳ್ತಾನೆ, ನಿಮ್ಮಲ್ಲಿ ಭಕ್ತಿ ಅನ್ನೋದು ಭಕ್ತಿ ಅನ್ನೋದು ಮೂಡಿದಾಗ ಅದರ ಜೊತೆ ಜೊತೆ ಭಯ ಇದ್ದಾಕ್ರೆ, ಭಯ ಇಟ್ಕೊಂಡು ನೀವು ಭಕ್ತಿ ಮಾಡಿದ್ರೆ ಮಳೆ ಕೊಟ್ಟೇ ಕೊಡ್ತಾನೆ, ಮಳೆ ಕೊಟ್ಟೇ ಕೊಡ್ತೀನಿ ಅಂತ ತಿಳ್ಕೊಂಡು ಅಮೋಘಸಿದ್ದ ಹೇಳ್ತಾನೆ, ಅಲ್ರಿ ನಾವೆಲ್ಲ ಭಕ್ತಿಯಿಂದ ಕೇಳಾಕತ್ತೀವ್ರಿಪ್ಪ, ಮಳೆ ಕೊಡ್ರಿಪ್ಪ ಅಂತ ತಿಳ್ಕೊಂಡು ಭಕ್ತರು ಏನು ಮಾಡ್ತಾರೆ ಅಂದ್ರೆ ಅಮೋಘಸಿದ್ದನ ಪದಿಗೆ ಬೀಳ್ತಾರೆ. ಅವಾಗ ಅಮೋಘಸಿದ್ದ ಏನು ಮಾಡ್ತಾನಂದ್ರೆ ಹೆಗಲ ಮಗಿನ ಜಾಡಿ ಹೋಮದ ಜಾಡಿ ತೆಗೆದು ಕೈ ಒಳಗೆ ಹಿಂಗೆ ಹಿಡಿತಾನೆ, ಆಕಾಶದ ಹತ್ರ ನೋಡ್ತಾನೆ, ಸದ್ಗುರು ಸೋಮಲಿಂಗೇಶ್ವರನ ನಾಮಸ್ಮರಣೆ ಮಾಡಿ ಗುರುವಿನ ನಾಮಸ್ಮರಣೆ ಮಾಡಿ ಈ ಹೆಗಲ ಮಗಿನ ಜಾಡಿ ಹೆಂಗೆ ಬೀಸ್ತಾನೆ, ಬೀಸಿ ಅಮೋಘಸಿದ್ದ ಹೇಳ್ತಾನೆ, ಕೊಳ್ಳ ಕಟ್ಟಿಗೆ ಎಲ್ಲ ತೆಗೆದು ಇಟ್ಕೋರಿ, ಎಲ್ಲರ ಆಸರದಾಗ ಹುಡ್ಕೊಂಡ್ರಿ, ಮೂರೇ ಮೂರು ಗಳಿಗೆ ಒಳಗೆ ಸಾಕಷ್ಟು ಮಳೆ ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ಕೊಂಡು ಅಮೋಘಸಿದ್ದ ಕಂಬಳಿ ಬೀಸ್ತಾನೆ. ಬೀಸಿ ತಕ್ಷಣದಲ್ಲಿ ಇಟಂಗಳ ಗ್ರಾಮದಿಂದ ಅಮೋಘಸಿದ್ದ ಎಲ್ಲಿಗೆ ಬರ್ತಾನಪ್ಪ ಅಂತಂದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಕೂಡ್ತಾನೆ.
ಅಲ್ಲೇ ಒಂದು 4-5 ಕಿಲೋಮೀಟರ್ 5-6 ಕಿಲೋಮೀಟರ್ ಮೇಲೆ ಮೂಮೆಂಟ್ ಗುಡ್ಡ ಬಂದು ಗುಡ್ಡದ ಮೇಲೆ ಕುಂಡ್ರತಾನ ಮುತ್ತೆ ಮೂರೇ ಮೂರು ಗಳಿಗೆ ಒಳಗೆ ಬಿಳಿ ಮಾಡೆ ಏನಾಯ್ತು ಅಂತ ಕೇಳಿದ್ರೆ ಧಾರಾಕಾರ ಮಳೆ ಸುರ್ಲಕತ್ತು. ಹಳ್ಳ ಕೊಳ್ಳ ಬೋರ್ಯಾಡಿ ತುಂಬಿ ಹರಿಯಾಕತ್ತು. ನೋಡಿದ್ರಲ್ಲೆಲ್ಲ ಕಣ್ಣಿಗೆ ಕಾಣುವ ದೃಷ್ಟಿ ಎಲ್ಲಿ ತನಕ ಹೋಗ್ತದೆ? ದೃಷ್ಟಿಗೆ ಗೋಚರ ಆಗುವ ತನಕ ಎಲ್ಲ ಕಡೆಗೆ ನೀರು ನಿರಂಕಾರ ಆಗಿ ಹೋಯ್ತು. ತಾಸಿನ ತಾಸಿನೊಳಗೆ ಎಲ್ಲ ಕಡೆಗೆ ನೀರು ಹರಿಯಾಕತ್ತು. ಅವಾಗ ಈ ಟೆಂಗಳ ಗ್ರಾಮದ ಭಕ್ತರು ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ, ಸತ್ತುಳ ಅಮೋಘಸಿದ್ಧ ಕೈಲಾಸದಿಂದ ಅಮೋಘಸಿದ್ಧ ಏನು ತಂದಾನಂದ್ರೆ ಹೊಮ್ಮದ ಕಂಬಳಿ ತಂದಾನ, ನೇಮದ ಬೆತ್ತ ತಂದಾನ, ಪ್ರಸಾದ ಗಂಟು ತಂದಾನ, ಮಳೆ ಕೀಲು ತಂದಾನ, ಬೆಳೆ ಕೀಲು ತಂದಾನ, ಕಾಮಧೇನು ತಂದಾನ, ಕಲ್ಪವೃಕ್ಷ ತಂದಾನ, ಬಡವಾಗ ಭಾಗ್ಯ ತಂದಾನ, ಬಂಜಿಗೆ ತೊಟ್ಟಿಲು ತಂದಾನಂತ ಶ್ರುತಿ ಪ್ರಮಾಣಿತ್ತು. ಆ ಮಳೆ ಕೀಲ ಬೆಳೆ ಕೀಲ ತಂದದ್ದು ಸತ್ಯ ಐತಿ ಅಂತ ತಿಳ್ಕೊಂಡು ಎಲ್ಲರೂ ಒಪ್ಕೊಂಡ್ರು. ಕೈಲಾಸದಿಂದ ಭೂಲೋಕಕ್ಕೆ ಇಳಿದ ಅಮೋಘಸಿದ್ಧ ಬಂದ ಬಳಕ ಪ್ರಪ್ರಥಮ ಹೆಗಲ ಮೆಗಿನ ಕಂಬಳಿ ತೆಗೆದು ಕಂಬಳಿ ಝಾಡಿಸಿ ಮಳೆ ಕೊಟ್ಟದ್ದಪ್ಪ ಅಂತಂದ್ರೆ ಭೂಮಿ ತೆಲೆ ಮೇಲೆ ಪ್ರಪ್ರಥಮ ಅದು ಇಟ್ಟಂಗಳ ಗ್ರಾಮದೊಳಗೆ. ಇಟ್ಟಂಗಳ ಗ್ರಾಮದ ಸದ್ಭಕ್ತರೆಲ್ಲ ಕೂಡಿ ಮಾತಾಡ್ತಾರೆ, ಎತ್ತಿನ ಬಂಡಿ ಹುಡುಕೊಂಡು ಅಂಬ್ಲಿ ಮಾಡಿಕೊಂಡು ಮೀಸಲು ಎಡಿ ಮಾಡಿಕೊಂಡು ಕರಿಗಡ ಬತ್ತುಪ್ಪ ನೈವೇದ್ಯ ಮಾಡಿಕೊಂಡು ಇಟ್ಟಂಗಳ ಗ್ರಾಮದಿಂದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಅಮೋಘಸಿದ್ಧನ ಪಾದಿಗೆ ಬೀಳ್ತಾರೆ. ಯಪ್ಪ ತಿಳಿದು ತಿಳಿಲಾರ್ದಂಗೆ ತಪ್ಪು ಮಾಡಿದೆವು, ಕೆಲವೊಬ್ರು ಯಾರು ಚುಚ್ಚು ಮಾತಾಡಿದ್ರು, ಕೆಲವೊಬ್ರು ಏನೋ ನಿಂದೆ ಹಾಡಿದ್ರು, ಏನೇನೋ ಆತಪ್ಪ, ಆದ್ರೆ ನಾವು ಮಾತ್ರ ಭಯಭಕ್ತಿದಿಂದ ನಿನ್ನ ಪಾದ ಹಿಡಿದಕ್ಕೆ ಪಾವನ ಆದೇವಪ್ಪ. ನೀ ಕಂಬಳಿ ಬಿಸಿ ಮಳೆ ಕೊಟ್ಟೆಲ್ಲ ನಮಗಷ್ಟೆಲ್ಲ ಸುತ್ತಿನ 10 ಹಳ್ಳಿಗೆಲ್ಲ ಮಳೆ ಆಗಿ ಇವತ್ತು ಆನಂದ ಆಯಿತು. ಅದು ಕಂಬಳಿ ಮಹಿಮ ಭಾಳದಪ್ಪ, ನೀ ಕೈಲಾಸದಿಂದ ಮಳೆ ಕೀಲ ಬೆಳಕಿಲ್ಲ ತಂದದ್ದೇ ಸತ್ಯದ ತಂದೆ, ನಮ್ಮನ್ನು ಕ್ಷಮೆ ಮಾಡು, ನಮ್ಮನ್ನು ರಕ್ಷಣೆ ಮಾಡು, ಸದಾ ಕಾಲ ನಿನ್ನ ಕೃಪಾ ನಮ್ಮ ಮ್ಯಾಲೆ ಇರಲಿ ಅಂತ ಪಾದಿಗೆ ಬಿದ್ದು ಆ ತಂದಿರತಕ್ಕಂಥ ಮೀಸಲಡಿ ಅಮೋಘಸಿದ್ಧ ಊಟ ಮಾಡಿಸಿ ತಾವೆಲ್ಲರೂ ಊಟ ಮಾಡಿ ದರ್ಶನ ಪಡೆದು ಭಂಡಾರ ಹಚ್ಕೊಂಡು ಭೌರವ ಕಳ್ಕೊಂಡು ತಮ್ಮ ಊರಿಗೆ ಹೋಗ್ತಾರೆ. ಅಮೋಘಸಿದ್ಧ ಆಶೀರ್ವಾದ ಮಾಡ್ತಾನೆ, ಬರಹೋಗು ಭಕ್ತರು ಏನು ಬೇಕಾದ ಬೇಡಿದ ಭಕ್ತರಿಗೆ ಬೇಕಾದ ಕೊಟ್ಟು ಮೊಮ್ಮೆಟ್ಟು ಕೊಡಿದ್ಮೇಲೆ ಅಮೋಘಸಿದ್ಧ ಇರ್ತಾನೆ. ಮುಂದೆ ಬರುವಂಥ ಚರಿತ್ರೆ ಮತ್ತು ಮುಂದಿನ ಸಂಚಿಕೆ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.